ಹೆಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಖಾ ಸಂಜಯ್. ಹೇಗಿದ್ದೀರೆಲ್ಲರೂ? ನಾನು ಆರಾಮ, ನೀವು ಕೂಡ ಆರಾಮಾಗಿ ಇದ್ದೀರಿ ಅಂತ ಅಂದ್ಕೋತೇನೆ. ನೋಡಿ, ಮಳೆ ತುಂಬ ಜೋರಾಗಿ ಬರ್ತಿದೆ, ಹಾಗಾಗಿ ಯಾರಿಗೆ ಮನಸ್ಸಿರಲ್ಲ ಇವಾಗ ಒಂದೆರಡದು ಪ್ಲ್ಯಾಂಟ್ಸ್ ಹಾಕುವ ಅಂತ. ಜಾಗ ಇಲ್ದಿದ್ರೂ ಪರವಾಗಿಲ್ಲ, ಒಂದೆರಡು ಪಾಟ್ಸ್ ಆದರೂ ತಂದು ಗಿಡಗ ಹಾಕುವ, ಬೆಳೆಸುವ ಅಂತ ಎಲ್ಲರಿಗೂ ಮನಸ್ಸಿರುತ್ತೆ ಅಲ್ವಾ? ನಿನ್ನೆ ನಾನು ಅದೇ ಸ್ಟೇಷ್ನರಿ ಐಟಮ್ ತರಕ್ಕೆ ಹೋಗಬೇಕಿತ್ತು, ಆವಾಗ ಒಂದೆರಡು ಪ್ಲ್ಯಾಂಟ್ಸ್ ಸಿಕ್ತು. ಅಲ್ಲಿ ಯಾರೋ ಕಟ್ ಮಾಡಿ ಹಾಕಿದ್ರು ರೋಡ್ ಸೈಡಲ್ಲಿ, ತಂದಿದ್ದೆ ಕ್ರೋಟನ್ ಪ್ಲ್ಯಾಂಟ್ಸ್. ಅದನ್ನೀಗ ಅಂಶು ಹಾಕ್ತಿದ್ದಾನೆ ನೋಡಿ. ಅವನಿಗೆ ತುಂಬ ಇಷ್ಟ ಪ್ಲ್ಯಾಂಟ್ಸ್ ಹಾಕೋದಂದರೆ, ತುಂಬಾ ಇಷ್ಟ. ಮೂರು ಜನರಿಗೂ ಅಷ್ಟೇ. ಗುಡ್ಡು ಪಾಪು ಅಂಶು ಎಲ್ಲೇ ಒಂದು ಹೂವು ಸಿಕ್ಕಿದ್ರು ತಂದು ಬೀಜ ಹಾಕ್ತಾನೆ. ಮತ್ತು ನಾನು ಅಡುಗೆ ಕೋಣೆಯಲ್ಲಿ ಏನಾದರೂ ನೆನೆಸಿದರೆ ಅದು ತಂದು ಪಾಟಿಗೆ ಹಾಕಿ ಮೊಳಕೆ ಬರಿಸ್ತಾನೆ. ಇವತ್ತದೇ ರಾಗಿ ಅಂಬಳಿ ಮಾಡಬೇಕು. ನಾನು ಈ ಥರ ರಾಗಿ ಅಂಬಳಿ ಮಾಡೋದು, ಬೆಲ್ಲ ಹಾಕಿ ಮಾಡ್ತೇನೆ. ಈ ಕಡೆ ಸೌತ್ ಕಡೆ ಬೆಲ್ಲ ಹಾಕದೇ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಾನು ಈ ಥರ ಮಾಡ್ತೇನೆ, ಬೆಲ್ಲ ಹಾಕಿ ನೀರು ಹಾಕಿ ನೀರಲ್ಲಿ ಕಲಸಿ ರಾಗಿ ಹಿಟ್ಟನ್ನು ಕಲಸಿ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಮಾಡ್ಕೋತೇನೆ. ಆದರೆ ಈ ಕಡೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಮಕ್ಕಳಿಗಂತೂ ಈ ರೀತಿ ಮಾಡಿದ್ದು ತುಂಬ ಇಷ್ಟ, ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ತೇನೆ. ಜೊತೆಗೆ ನಾನು ಮಾಡಿದ್ದೆ ವೆಜಿಟೇಬಲ್ ಪಲಾವ್. ಅದೇ ಏನೂ ಹಾಕಿರಲಿಲ್ಲ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಂಗಿಲ್ಲ ಈಗ. ಹಾಗಾಗಿ ನೋಡಿ, ಏನೂ ಹಾಕದಂಗೆ ಮಾಡ್ಕೊಂಡಿದ್ದೇನೆ. ನಾನು ಸೋಯಾಬೀನ್ ಆ್ಯಡ್ ಮಾಡಿದ್ದೇನೆ, ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಹಾಗೆ ನೋಡಿ, ಒಂದು ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು. ನಾನು ಅದೇ ನನ್ನ ಫ್ರೆಂಡ್ಸ್ಗೆ ಕೊಟ್ಟಿದ್ದೆ, ಅವರಂದ್ರೆ ಒಂದು ಸ್ಪೆಷಲ್ ಬೇರೆಯೇ ಟೇಸ್ಟ್ ಬಂದಿತ್ತು, ನೀವು ಈರುಳ್ಳಿ ಬೆಳ್ಳಿ ಹಾಕ್ತಿದ್ರು ಕೂಡ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಅಂದರು. ನಮ್ಮ ಮೇಲ್ಗಡೆ ಮನೆಯಲ್ಲಿ ಪೂರ್ಣಿಮಾ ಅಂತ ನಮ್ಮ ಫ್ರೆಂಡ್ ಇದ್ದಾರೆ ನಂದು, ಅಲ್ಲಿ ಹೋಗಿದ್ದೆ ಹೀಗೆ ಮಾತಾಡಲಿಕ್ಕೆ ಅಂತ. ಅವರಂದರು ಬನ್ನಿ ಕೂತ್ಕೊಂಡು ಮಾತಾಡ್ತಾ ನೈಲ್ ಪೇಂಟ್ ಹಾಕಿಸ್ತೇನೆ ನಿಮಗೆ ಅಂತ, ಸ್ವಲ್ಪ ನೈಲ್ ಆರ್ಟ್ ಮಾಡ್ತೇನೆ ಅಂತ. ಹಾಗೆ ಆಯಿತು ಅಂತ ಸುಮ್ಮನೆ ಮಾತಾಡ್ಕೊಂಡಿರುವಾಗ ಇದು ಒಂದು ಕೆಲಸ ಆಗುತ್ತೆ ಅಂತ ನಾನು ಕೈ ಕೊಟ್ಬಿಟ್ಟೆ ಅವರಿಗೆ. ಮದುವೆ ಅವರು ಮಾಡ್ತಾರೆ, ಅವ್ರಿಗೆ ಕೈ ನೋವು ಆದರೂ ಚೆನ್ನಾಗಿ ಮಾಡಿದರು ನೋಡಿ. ಏನೋ ಸ್ಟಿಕ್ಕರ್ಸ್ ಇತ್ತು ನೈಲ್ ಆರ್ಟಿದ್ದು, ಅದೆಲ್ಲ ಅಂಟಿಸಿ ಒಂದು ಚೆನ್ನಾಗಿರೋ ನೈಲ್ ಆರ್ಟ್ ನನಗೆ ರೆಡಿ ಮಾಡಿಕೊಟ್ರು. ನನಗಂತ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ. ಅದೇ ನಾನು ಈಗ 11 o'clock ಆಗ್ತಿದೆ, ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಯಿಲಿಂಗ್ ಮಾಡಿದ್ದೇನೆ ಇವತ್ತು, ಹೇರ್ ವಾಶ್ ಮಾಡಬೇಕು ಹಾಗಾಗಿ ಆಯಿಲಿಂಗ್ ಮಾಡಿಕೊಂಡೆ. ಅದೇ ಈಗ ಬೇಗ ಬೇಗ ಮನೆಯದು ಎಲ್ಲ ಕೆಲಸ ಮಾಡಿ, ಎಲ್ಲ ಕೆಲಸನೂ ಹಾಗೇ ಬಿದ್ದಿದೆ, ಅದೆಲ್ಲ ಮಾಡ್ಕೋಬೇಕೀಗ. ಅದೇ ನಿನ್ನೆ ನಾನು ಎರಡು ಗಿಡ ತಂದಿದ್ದೆ, ಅದೇ ರೋಡಲ್ಲಿ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ಬಿದ್ದಿತ್ತು, ಯಾರೋ ಕಟ್ ಮಾಡಿ ಹಾಕಿದ್ದು ಕ್ರೋಟನ್ ಪ್ಲ್ಯಾಂಟ್ಸ್. ಅದನ್ನು ತಂದು ಹಾಕಿದ್ದೇನೆ, ಅದಕ್ಕೆ ಅದೆಲ್ಲ ನೀರು ಹಾಕಿ ಎಲ್ಲ ಮಾಡಿ ಈಗ ಬಂದು ಸ್ವಲ್ಪ ಮನೆಯದೆಲ್ಲ ಕೆಲಸ ಮಾಡ್ಕೊಳ್ಳೋಣ. ಆದ್ಮೇಲೆ ಆಮೇಲೆ ಒಂದು ವಿಡಿಯೋ ಶೂಟ್ ಸಹ ಮಾಡಬೇಕು. ಹಾಗಾಗಿ ನಾನು ಮೊದಲು ಎಲ್ಲ ಮನೆಯದೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಸಿಗ್ತೇನೆ. ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ಸಂಡೆಗೆ ಎಲ್ಲ ನಾನು ಪ್ಲ್ಯಾಂಟ್ಸ್ ಎಲ್ಲ ಕಟ್ ಮಾಡಿ, ಮನಿ ಪ್ಲ್ಯಾಂಟ್ ತುಂಬ ದೊಡ್ಡದಾಗಿತ್ತು, ಅದನ್ನು ಕಟ್ ಮಾಡಿದೆ. ಮತ್ತೆ ಬೇಜಾರಾಯಿತು ಕಟ್ ಮಾಡಿದ್ಮೇಲೆ. ನನಗೆ ಅನಿಸಿತು ನಾನು ಇಷ್ಟು ಉದ್ದ ಹೋಗೋಕ್ಕೆ ಬಿಡೋದು ಬೇಡ, ಅದನ್ನು ಅಲ್ಲೇ ಪಾಟಲ್ಲೇ ಸೈಡಲ್ಲಿ ದೊಡ್ಡದಾಗಿ ಬರುವ ಹಾಗೆ ಮಾಡುವ, ಅಲ್ಲೇ ಬನ್ಸಾಯಿ ಬರುವ ಹಾಗೆ ಮಾಡುವ ಅಂತ ಅಂದ್ಕೊಂಡೆ. ಆದರೆ ಈಗ ಬೇಜಾರಾಗ್ತಿದೆ, ಅದು ಮೇಲೆ ಹೋಗ್ತಿತ್ತಲ್ವ, ಹತ್ತಾಯಿತು ಸುಮ್ಮನೆ ಕಟ್ ಮಾಡಿದ್ದು ಅಂತ. ನಾನು ಕಟ್ ಮಾಡಿ ಏನು ಮಾಡಿದೆ, ಎಲ್ಲ ಬಾಟಲ್ಸಲ್ಲಿ ಹಾಕಿ ಇಟ್ಟೆ, ಇಲ್ಲಿ ಒಳಗಡೆ ಡೆಕೋರೇಟ್ ಮಾಡಲಿಕ್ಕೆ ಶೋಕೇಸಲ್ಲೆಲ್ಲ ಇಟ್ಟುಬಿಟ್ಟೆ. ಪ್ಲೀಸ್ ನೋಡಿ, ಇಂಥ ಬಾಟಲ್ಸ್ ಇತ್ತು, ಮಕ್ಕಳು ಪೇಂಟ್ ಮಾಡಿದ್ರು, ಅದರಲ್ಲಿ ಎಲ್ಲ ಹಾಕಿದೆ. ಈ ಪ್ಲ್ಯಾಂಟ್ ನಾನು ಅಲ್ಲಿ ರೋಡ್ ಸೈಡಲ್ಲಿ ಬಿದ್ದು ಸಿಕ್ಕಿದ್ದು, ಅದು ತಂದು ನಾನು ಒಂದು ಪ್ಲ್ಯಾಂಟ್ ಇದರಲ್ಲಿ ನೀರಲ್ಲಿ ಹಾಕಿಟ್ಟೆ, ಇನ್ನೊಂದು ಮಣ್ಣಲ್ಲಿ ಹಾಕಿದ್ದೇನೆ ಪಾಟಲ್ಲಿ. ನೋಡಿ, ಇದು ಮನಿ ಪ್ಲ್ಯಾಂಟು. ಇನ್ನು ಒಳಗಡೆ ಇಟ್ಟಿದ್ದೇನೆ, ಅದು ಕರೆಂಟ್ ಇಲ್ಲ ಹಾಗಾಗಿ ರೂಮಲ್ಲಿ ಅಷ್ಟೊಂದು ಬೆಳಕಿಲ್ಲ, ಸರಿಯಾಗಿ ತೋರ್ಸೋಕ್ಕಾಗಲ್ಲ. ಒಳಗಡೆ ಟೇಬಲ್ ಮೇಲೆ ಇಟ್ಟಿದ್ದೇನೆ, ಸ್ಟಡಿ ಟೇಬಲ್ ಮೇಲೆ. ಹೋಗಿಗೆ ಇದೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ. ಎಲ್ಲ ಕೆಲಸ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ ಗೈಸ್, ಇದು ನಂದು ಮಿಷೋದಿಂದ ತರಿಸಿರೋದು ಡ್ರೆಸ್, ಇದು ಮಿಷೋದಿಂದ ತಂದಿರೋದು, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಮೊದಲೊಂದು ಗ್ರೀನ್ ಕಲರ್ ತರಿಸಿದೆ, ವೈಟಲ್ಲಿ ಗ್ರೀನ್ ಪ್ಯಾಚಿ ಪ್ಯಾಚಿದ್ದು, ಇದು ನೆಕ್ಸ್ಟ್ ಅದು ಚೆನ್ನಾಗಿತ್ತು ಅಂತ ಇದು ತರಿಸಿರೋದು. ಒಂದು ನಿಮಿಷ ನಾನು ಹೋಲ್ಡ್ ಮಾಡ್ತೇನೆ ಕ್ಯಾಮ್ರಾ. ಅದೇ ಗೈಸ್, ತುಂಬ ಇಷ್ಟ ಇದ್ದದ್ದು. ನಾನು ಇದರ ಹೌಲ್ ವಿಡಿಯೋ ಮಾಡ್ತೇನೆ, ಈ ಬ್ಲಾಗ್ಗಿಂತ ಮೊದಲೇ ಬರ್ಬೋದು, ನೋಡ್ಕೊಳ್ಳಿ.
ಚೆಕ್ ಮಾಡ್ಕೊಳ್ಳಿ, ಮೊದಲೇ ಬಂದಿರ್ಬೋದು. ಇದರ ರೇಟ್ ಏನು, ಕ್ವಾಲಿಟಿ ಎಲ್ಲನೂ ಅಲ್ಲಿ ರಿವ್ಯೂ ಕೊಡ್ತೇನೆ ನಾನು, ನೋಡ್ಕೊಳ್ಳಿ. ಓಕೆ, ಈ ಜಿಲ್ಲೆ ಅಂತೂ ಕರೆಂಟ್ ತುಂಬಾ ಹೋಗ್ತಿದೆ, ಯಾಕೂ ಗೊತ್ತಿಲ್ಲ, ಪವರ್ ಆಫ್ ಆಗ್ತಾ ಇರ್ತದೆ ಆಗಾಗ. ಯಾಕೋ ಅಂತ ಗೊತ್ತಿಲ್ಲ ಅಂದರೆ ಮಳೆ ಬರ್ತಾ ಇದೆ ಹೊರಗಡೆ ತುಂಬ ಜಾಸ್ತಿ, ಹಾಗಾಗಿ. ಆದರೆ ಬೆಂಗಳೂರಲ್ಲಿ ಅಂತ ಟೆನ್ಷನ್ ಇರಲ್ಲ, ಮಳೆ ಬರ್ತಾ ಇದ್ರೂ ಕರೆಂಟ್ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ, ಕರೆಂಟ್ ಹೋಗಲ್ಲ. ಇಲ್ಲಂತೂ ಕರೆಂಟ್ ಹೋಗ್ತಾ ಇರ್ತದೆ, ರಿಂಗ್ ಲೈಟ್ ಇಲ್ಲದೆ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಆದರೆ ಇವಾಗ ಕರೆಂಟ್ ಬಂತು, ಬೆಳಗಿಂದ ಕರೆಂಟ್ ಇರಲಿಲ್ಲ, ನಾನು ಎಲ್ಲ ಕೆಲಸನೂ ಮಾಡಿ ಮಾಡಿ ಮುಗಿಸಿದೆ. ಕರೆಂಟ್ ಬರೋ ಮೊದಲು ಕೆಲಸ ಮಾಡ್ತೇನೆ, ಕರೆಂಟ್ ಬರೋ ಮೊದಲು ಕೆಲಸ ಮಾಡ್ಕೋತೇನೆ ಅಂತ. ಈಗ ಕರೆಂಟ್ ಬಂದ ಕೂಡಲೇ ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮತ್ತೆ ಶೂಟ್ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನಂದೊಂದು ವಿಡಿಯೋ ಶೂಟ್ ಮಾಡಿ, ಅದೇ ಮಿಶೋ ಹೌಲ್ದು ಒಂದು ವಿಡಿಯೋ ಶೂಟ್ ಮಾಡಬೇಕು, ಅದು ಮಾಡಿ ಆದಮೇಲೆ ಸಿಗ್ತೇನೆ. ಈ ಬ್ಲಾಗ್ಗಿಂತ ಮೊದಲು ಬರ್ಬೋದು ಅದು ವಿಡಿಯೋ, ನೀವು ನೋಡ್ಕೊಳ್ಳಿ. ಕೊಯ್ ಕೊಯ್ ಸುಸು ಸುಸು ಜನ ಚಲ್. ಗೈಸ್ ನೋಡಿ, ಶಿರೋ ಊಟ ಮಾಡ್ತಿದ್ದಾನೆ. ನಾನು ಸಹ ಊಟಕ್ಕೆ ಕೂತಿದ್ದೇನೆ. ನಮ್ಮದು ಏನಪ್ಪ ಅಂದರೆ ಈಗ ಚತುರ್ಮಾಸ ನಡೀತಿದೆ, ಹಾಗಾಗಿ ಒಂದು ಮಾತ್ರ ಊಟ ಮಾಡ್ತಿದ್ದೆ. ವ್ರತ ನಡೀತಿದೆ, ವ್ರತ ಅಂದರೆ ಹಿಂದಿಯಲ್ಲಿ ತಪಸ್ಯ ಅಂತಾರೆ. ಅದೇ ಇವತ್ತು ಏನು ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟೇ. ಬೆಳಿಗ್ಗೆ ಮಕ್ಕಳಿಗೆ ಟಿಫನ್ಗೆ ಅಂತ, ಲಂಚ್ ಬಾಕ್ಸಿಗೆ ಅಂತ ಮಾಡಿದ್ದೆ ಹೆಸರು ಕಾಳು ಮಾಡಿದ್ದೆ, ಅದು ಮತ್ತು ಚಪಾತಿ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಾಂದರೆ ಯಾವಾಗಲೂ ನಾನು ಹಾಲು ಮತ್ತು ಎಂಥ ಶುಂಠಿ ಪೌಡರ್ ಇರುತ್ತಲ್ಲ, ಶುಂಠಿದು ಪೌಡರ್ದು ಹಾಲು ಮತ್ತು ಇನ್ನು ಗೂಂದದ್ದು ನೀರು ಎಲ್ಲ ಮಾಡ್ಕೋತೇನೆ, ಮತ್ತು ಬೆಲ್ಲದ ನೀರು ಎಲ್ಲ ಮಾಡ್ಕೊಂಡು ಹೆಲ್ತಿ ಫುಡ್ ತಿನ್ನಬೇಕು ಆವಾಗ. ಯಾಕಂದರೆ ಒಂದೇ ಹೊತ್ತು ತಿಂತೇವಲ್ವ, ಹಾಗಾಗಿ ಸ್ವಲ್ಪ ಹೆಲ್ತಿ ಫುಡ್ಸ್ ತಿನ್ನಬೇಕು ನಾವು ಆವಾಗ. ಆದರೆ ಇವತ್ತು ಏನು ಮನಸ್ಸಿಲ್ಲ ನನಗೆ ಮಾಡೋಕ್ಕೆ, ಹಾಗಾಗಿ ಲಿಟ್ರಲಿ ನಾನು ಒಂದು ಚಪಾತಿ ಮತ್ತು ತಗೊಂಡಿದ್ದೇನೆ. ನೀರಿದೆ ಪಕ್ಕದಲ್ಲಿ, ಬಿಸಿ ನೀರು ಉಕ್ಕಿಸಿ ತಣ್ಣಗೆ ಮಾಡಿರೋ ನೀರು ಕುಡಿಬೇಕು. ಯಾ ತಣ್ಣೀರು ಕುಡಿಯುವಂಗೆ ಇಲ್ಲ, ನಾಲ್ಕು ತಿಂಗಳಲ್ಲ ನಾನು ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಮಂತ್ ಇದು ಮಾಡ್ತೇನೆ ಅಷ್ಟೇ, ಜಾಸ್ತಿ ಆಗಲ್ಲ ಅಷ್ಟು ಮಾಡ್ತೇನೆ. ಮಾಡುವವರು ಮಾಡ್ತಾರೆ, ಒಬ್ಬೊಬ್ಬರು 365 days ಫುಲ್ಲು ಬಿಸಿನೀರೇ ಕುಡಿತಾರೆ, ಹಾಗೆ ಮಾಡ್ತಾರೆ. ಆದರೆ ನಾನು ಅಷ್ಟು ಮಾಡುವಷ್ಟು ನನ್ನ ಹತ್ರ ಪೇಷನ್ಸ್ ಇಲ್ಲ, ನನಗೆ ನನಗೆ ಎಷ್ಟು ಆಗ್ತದೋ ಅಷ್ಟು ಮಾಡ್ತೇನೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ, ಬಸ್ತಿಗೆ ಹೋಗಿ ಬರ್ತೇನೆ, ಮತ್ತು ಇದು ಒಂದು ಹೊತ್ತು ಊಟ ಮಾಡ್ತೇನೆ, ಮತ್ತು ಸಂಜೆ ಏನಾದರೂ ಆದರೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಒಟ್ಟಾದರೆ ಪ್ರತಿಕಮಣ್ಣ ಅಂತಾರೆ ಅದು ಮಾಡ್ತೇವೆ, ಬೇರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಮಕ್ಕಳದ್ದು ಸಹ ನಾವು ಧ್ಯಾನ ಇಟ್ಕೋಬೇಕು, ನಮ್ಮದೇ ನಾವು ನೋಡಿಕೊಂಡ್ರೆ ಆಗೋದಿಲ್ಲ ಅಲ್ವ, ಮಕ್ಕಳು ಕೂಡ ಅವರನ್ನು ಓದಿಸ್ಬೇಕಾಗ್ತದೆ. ಸಂಜೆ ಬಂದುಕೊಂಡೆ ನಾವು ಅವರನ್ನು ಊಟ ಮಾಡಿಸೋದು, ಅವರಿಗೆ ಓದಿಸೋದು ಅದು ಇದು ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ 6 ಗಂಟೆಗೆ ಊಟ ಮಾಡಿ ಮುಗಿಸ್ಬೇಕು, 6 ಗಂಟೆ ಒಳಗಡೆ. ನಾನು ಅಷ್ಟೇ, ಈಗ ಒಂದ್ಸಲ ಕೂತು ಏನು ಬೇಕಿದ್ರು ತಿನ್ಬೋದು ಕೂತಾಗ. ಏನು ಬೇಕಿದ್ರು ಅಂದರೆ ಆಲೂಗೆಡ್ಡೆ ಮತ್ತು ಈರುಳ್ಳಿ ಅದೆಲ್ಲ ಬಿಟ್ಟು ಮತ್ತು ಏನು ಬೇಕಾದ್ರೂ ತಿನ್ಕೋಬೋದು. ಇವಾಗ ಕೂತಾಗ ಊಟ ಮಾಡ್ಕೋಬೇಕು, ನೆನ್ನೆದು ತಿನ್ನುವಂಗಿಲ್ಲ, ನಿನ್ನೆ ಏನು ಮಾಡಿರ್ತೇವೋ ಅದು ಇವತ್ತು ತಿನ್ನುವಂಗಿಲ್ಲ. ಯಾಕೋ ನನ್ನ ಮೊಬೈಲ್ ತುಂಬ ಬ್ಲರ್ ಕಾಣಿಸ್ತಿದೆ. ಒಬ್ಬೊಬ್ಬರು ಜೀವನ ಪೂರ್ತಿ ಬಿಟ್ಟಿರ್ತಾರೆ 365 days ಕೂಡ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಅಥವಾ ಆಲೂಗಡ್ಡೆ ಕ್ಯಾರೆಟ್ ಅಂತೆಲ್ಲ ತಿನ್ನಲ್ಲ ಒಬ್ಬೊಬ್ಬರು. ನಾನು ಈ ಈ ಚತುರ್ಮಾಸ ಅಂತ ಏನಿದೆಯೋ ಆ ಪೀರಿಯಡಲ್ಲಿ ನಾನು ತಿನ್ನಲ್ಲ. ನಾನು ಮಕ್ಕಳಿಗೂ ಅಷ್ಟೇ, ಮಕ್ಕಳು ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ, ಅವರಿಗೆ ತಿನ್ನಬೇಕು ಅಂತ ಅನ್ನಿಸ್ತದೆ ಮಕ್ಕಳು. ಹಾಗಾಗಿ ಒಂದೊಂದು ದಿನ ಹಾಗೆ, ಇವಾಗ ಅದೇ ಸ್ಟಾರ್ಟ್ ಆದಮೇಲೆ ಒಂದೆರಡು ಸಲ ತಿಂದಿರ್ಬೋದು ಅಷ್ಟೇ, ನಮ್ಮದು ಚತುರ್ಮಾಸ ಸ್ಟಾರ್ಟ್ ಆದಮೇಲೆ. ಆದರೆ ನಾನು ತಿಂದಿಲ್ಲ, ಮಕ್ಕಳಿಗೆ ಮನಸ್ಸಾಗತ್ತೆ ತಿನ್ನಕ್ಕೆ. ಅಂದರೆ ತಿನ್ನಿಸ್ಬಾರ್ದು, ನಮ್ಮದೇನಿದೆಯೋ ಅದು ಒಳ್ಳೆ ರೂಲು. ಯಾಕಂದರೆ ಜೈನಿಸಮ್ ಇದು ಏನು ಇದೆಯಾ ರೂಲ್ಸ್ ಇದೆಯೋ, ಸಂಜೆ ಬೇಗ ಊಟ ಮಾಡಬೇಕು, 6 ಗಂಟೆ ಒಳಗಡೆ ಊಟ ಮಾಡಬೇಕು, ಬಿಸಿ ನೀರು ಕುಡಿಬೇಕು ಬೆಳಗ್ಗೆಯಿಂದ ಸಂಜೆ, ಅದೆಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು. ಹೀಗೆ ಹೇಳ್ಬೋದು ಅದು ಜೈನರದ್ದು ನಿಯಮ ಅಂತ, ಆದರೆ ಅದು ಸೈಂಟಿಫಿಕಲಿ ಪ್ರೂವ್ಡ್. ಯಾಕಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ನಾವು ಸಂಜೆ ರಾತ್ರಿ ಲೇಟ್ ಊಟ ಮಾಡೋದು ಸಹ ತುಂಬ ಕೆಟ್ಟದು, ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ನಾವು ಎಷ್ಟು ಬೇಗ ಊಟ ಮಾಡ್ತೇವೋ ಅದು ತುಂಬ ಒಳ್ಳೆಯದು. ಬಿಸಿನೀರು ಕುಡಿಯೋದಾಗಲಿ, ಬೆಳಗಿನ ಸಂಜೆವರೆಗೆ ಬಿಸಿನೀರು ಕುಡಿತೇವೋ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಬಿಸಿನೀರನ್ನು ಉಕ್ಕಿಸಿ ತಣ್ಣಗೆ ಮಾಡಿ ಕುಡಿಯೋದು ಅದು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು.
ಅದೇ ರೀತಿ ಎಲ್ಲ ನಿಯಮಗಳಿವೆಯೋ ಇದೆಯೋ, ಎಷ್ಟು ನಿಯಮಗಳಿದೆಯೋ ಅದೆಲ್ಲ ನಿಯಮಗಳು ಸೈಂಟಿಫಿಕಲಿ ಪ್ರೂವ್ಡ್. ಅದೇ ನಾವು ರಾತ್ರಿ ಊಟ ಮಾಡಬಾರ್ದು, ಸೂರ್ಯ ಅದಕ್ಕೂ ಒಂದು ಸೈಂಟಿಫಿಕಲಿ ರೀಸನ್ ಇದೆ. ಸೂರ್ಯಾಸ್ತ ಆಗಲಿಕ್ಕೆ ಮೊದಲು ನಾವು ಊಟ ಮಾಡ್ತೇವೆ, ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ, ಅದು ಒಂದು ರೀಸನ್ ಇದೆ ಅದಕ್ಕೂ ಒಂದು. ಹಾಗಾಗಿ ಯಾರು ಬೇಕಿದ್ರು ಇದನ್ನ ನಿಯಮ ಪಾಲಿಸ್ಕೊಳ್ಬಹುದು. ಹಾಗಂತೆಲ್ಲ ನಾವು ಜೈನರಾಗಿನೇ ಅದು ಪಾಲನೆ ಮಾಡಬೇಕು ಅಂತ ಏನಿಲ್ಲ, ಬೇರೆಯವರು ಕೂಡ ಈ ರೂಲನ್ನು ಫಾಲೋ ಮಾಡಬಹುದು, ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಮಾತುಗಳು ತುಂಬ ಜಾಸ್ತಿ ಆಯಿತು, ಈಗ ನಾನು ಅದೇ ಏನೆಲ್ಲ ತಿಂತಿದ್ದೆ ನಿಮಗೆ ತೋರಿಸ್ತೇನೆ. ನಾನು ತಟ್ಟೆ ತೋರಿಸ್ಲಿಲ್ಲ, ಹಾಗೆ ಹೇಳ್ತಿದ್ದೇನೆ ಚಪಾತಿ, ಒಂದೇ ಚಪಾತಿ ಅಂತ. ಒಂದು ನಿಮಿಷ, ಲಿಟ್ರಲಿ ನಾನು ಒಂದು ಚಪಾತಿ ತಗೊಂಡಿದ್ದೇನೆ, ಮತ್ತು ನೀರಿದು ಬಿಸಿ ಮಾಡಿ ಉಗಿಸಿಟ್ಟಿದ್ದೆ ಬೆಳಿಗ್ಗೆ, ಇಷ್ಟು ಖಾಲಿಯಾಗಿದೆ. ಇದು ಖಾಲಿಯಾದರೆ ಮತ್ತೆ ಇನ್ನೂ ಬಿಸಿ ಮಾಡ್ಕೋಬೇಕು, ಅದು 6 ಗಂಟೆವರೆಗೆ ಮಾತ್ರ ಕುಡಿಬೇಕು, ನೀರು ಸಹ ರಾತ್ರಿಗೆ ಕುಡಿಯಲ್ಲ. ಮತ್ತೆ ಗೈಸ್, ವಿಡಿಯೋ ಶೂಟ್ ಮಾಡ್ತಾ 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 ತುಂಬಾ ಲೇಟ್ ಆಯಿತು, ಮಕ್ಕಳನ್ನ ಕರ್ಕೊಂಡು ಬರೋ ಟೈಮ್ ಆಗೋಯ್ತು. ಅದೇ ಈಗ ಟೈಮ್ ಆಗ್ತಿದೆ 4:00. ಓ, 4:00ಗೆ ಅಲ್ಲಿ ಲೆಟ್ ಆಫ್ ಆಗುತ್ತೆ, ಹೋಗ್ಲೇಬೇಕು ಇವಾಗ. ಏನೇ ಆಗಲಿ ಎಲ್ಲ ಬಿಟ್ಟು ಓಡಿ ಹೋಗ್ಬೇಕು ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ. ಓಕೆ ಗೈಸ್, ಗೈಸ್ ತುಂಬ ಮಳೆ ಬರ್ತಾ ಇದೆ, ರೈನ್ ಕೋಟ್ ಎಲ್ಲ ಇಟ್ಕೊಂಡು ಹೊರಟೆ ನಾನು. ಎಲ್ಲಾದರೂ ಹೋಗ್ಬೇಕಾದ್ರೆ ನೋಡಿ, ಸೀಟ್ ಎಲ್ಲ ಇಷ್ಟು ಒದ್ದೆ ಆಗಿರುತ್ತೆ. ಈಗ ಇದನ್ನು ಕ್ಲೀನ್ ಮಾಡೋಕ್ಕೆ 5 ಮಿನಿಟ್ಸ್. ಗೈಸ್ ಈಗ ಸ್ಕೂಲಿಂದ ಕರ್ಕೊಂಡು ಬಂದು ನಾನು ಮಾಡಿದೆ ಪ್ಲೇನ್ ಪರೋಟ, ಗೋಧಿ ಹಿಟ್ಟಿದ್ದು, ಹಿಟ್ಟು ಉಳಿದಿತ್ತು ಮಧ್ಯಾಹ್ನ. ಅದು ಟೀ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಟೀ ಜೊತೆ ಅದ್ದಿ ತಿಂತಾರೆ ಮಕ್ಕಳು, ತುಂಬ ಚೆನ್ನಾಗಿರುತ್ತೆ. ಇವಾಗ ಟೀ ಜೊತೆ ಏನಾದರೂ ಲೈಟಾಗಿ ತಿಂದ್ಕೋತಾರೆ, ಬಿಸ್ಕೆಟ್ ಏನಾದರೂ. ಆಮೇಲೆ 6 ಗಂಟೆಗೆ ಊಟ, 6 ಗಂಟೆಗೆ ಆಯಿತು ಊಟ ಮಾಡಿಸ್ತೇನೆ. 6:00, 6:30, 5:30 ಮೇಲೆ ಒಬ್ಬೊಬ್ಬರೇ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಲಿ ಇನ್ಸ್ಟೆಂಟಾಗಿ ಅರ್ಜೆಂಟಿಗೆ ಏನು ಮಾಡುವ. ಇಲ್ಲದ್ರೆ ನಾನು 3 ಗಂಟೆಗೆ ಅಡುಗೆ ಮಾಡಿ ಇಟ್ಟಿರ್ತೇನೆ ಮಕ್ಕಳಿಗೆ, ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ವಿಡಿಯೋ ಶೂಟ್ ಮಾಡ್ತಿದ್ದೆ ಹಾಗಾಗಿ ನಾನು ಅಡುಗೆ ಮಾಡಲಿಲ್ಲ. ಈಗ ಏನಾದರೂ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೇನೆ, ಸ್ವೀಟ್ ಕಾರ್ನ್ ಇದೆ ಫ್ರಿಜ್ಜಲ್ಲಿ, ಅದೇ ಸ್ವಲ್ಪ ವೆಜಿಟೇಬಲ್ ಹಾಕಿ ಒಂದು ದೋಸೆ ಮಾಡೋಣ ಅಂತ ಒಂದು ರೆಸಿಪಿ ನಾನು ನೋಡಿದ್ದೆ. ಆ ರೆಸಿಪಿನ ಇವತ್ತು ಟ್ರೈ ಮಾಡುವ ಅಂತಿದ್ದೇನೆ. ಅದೇ ಈಗ ಮಾಡುವ, ಈಗ ಅದಕ್ಕಿಂತ ಮೊದಲು ನನಗೆ ಸ್ವಲ್ಪ ಸಾಮಾನು ತರಕ್ಕೆ ಹೋಗ್ಬೇಕು, ಹೊರಗಡೆ ಹೋಗಿ ಬರ್ತೇನೆ. ನೋಡಿ ಗೈಸ್, ಇದು ನಾನು ಕಡಲೆ ಹಿಟ್ಟಲ್ಲಿ ಬೇರೆ ಬೇರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಇದು ನಾನು ಮಾಡಿರೋದು ಪಡ್ಡುದು ತವದಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿತ್ತು, ಹೊಸ ಎಕ್ಸ್ಪೆರಿಮೆಂಟ್, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಮಕ್ಕಳಿಗೂ ಇಷ್ಟ ಆಯಿತು. ನೋಡಿ ಇದಕ್ಕೆ ನಾನು ಇಲ್ಲದಿದ್ದರೆ ವೆಜಿಟೇಬಲ್ಸ್ ಎಲ್ಲ ಹಾಕಲ್ಲ, ಓನ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕೊರಿಯಾಂಡರ್ ಲೀವ್ಸ್ ಮತ್ತು ಅರಶಿನ ಎಲ್ಲ ಹಾಕ್ಕೊಂಡು ಉಪ್ಪು ಮೆಣಸಿನ ಪುಡಿ ಎಲ್ಲ ಹಾಕಿ ಮಾಡ್ಕೊಳ್ಳೋದು ಇಲ್ಲದಿದ್ದರೆ ರೆಗ್ಯುಲರ್. ಆದರೆ ಇವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದೆ, ಇನ್ನೂ ತುಂಬ ಟೇಸ್ಟಿಯಾಗಿತ್ತು. ಈಗ ಕಿಚನ್ದು ಎಲ್ಲ ಕೆಲಸ ಆಯಿತು, 7:30 ಆಯಿತು, ಈಗ ಹಾಲು ತರಕ್ಕೆ ಹೋಗ್ಬೇಕು. ಅದೇ ನಾನು ಪ್ಯಾಕೆಟ್ ಹಾಲು ತರೋದು ಬಂದ್ ಮಾಡಿ ತುಂಬ ದಿನ ಆಯಿತು, ನಿಮ್ದು ಹೇಳಿದ್ದೆ ಮೊದಲೇ. ಇವಾಗ ಅದೇ ಡೈರಿಗೆ ಹೋಗಿ ಹಾಲು ತರಬೇಕು. ಓಕೆ ಗೈಸ್, ನಾನು ಮತ್ತು ಅನ್ಶು ಹೋಗಿ ತರಬೇಕು, ಈಗ ಫುಲ್ ಕೆಲಸ ಆಯಿತು, ತುಂಬ ಬೇಗ ಆಯಿತು ಇವತ್ತು. ಗೈಸ್ ಹಾಲು ತಂದೆ ನೋಡಿ, ಇದು ಹಸಿ ಹಾಲಿರುತ್ತಲ್ಲ, ಇದು ತುಂಬ ಒಳ್ಳೆಯದು ಫೇಸ್ ಸ್ಕಿನ್ ಕೇರ್ಗೆ ಒಳ್ಳೆಯದು. ಹಾಗಾಗಿ ನಾನಿವತ್ತು ಸ್ಕಿನ್ ಕೇರ್ ಮಾಡಬೇಕು ಅಂತಿದ್ದೇನೆ ರಾತ್ರಿಗೆ. ತುಂಬ ದಿನ ಆಯಿತು ಸ್ಕಿನ್ ಕೇರ್ ಮಾಡಲೇ ಇಲ್ಲ, ಹಾಗಾಗಿ ಸ್ವಲ್ಪ ಹಾಲು ನಾನು ಇಟ್ಕೋತೇನೆ. ಇದು ಹಸಿ ಹಾಲು ತುಂಬ ಒಳ್ಳೆಯದು ಸ್ಕಿನ್ ಕೇರ್ ಮಾಡೋಕ್ಕೆ ಆಗಲಿ, ಹೇರ್ಸ್ಗೆ ಆಗಲಿ ತುಂಬ ಒಳ್ಳೆಯದು. ಬಿಸಿ ಮಾಡಿದ್ದಕ್ಕಿಂತಲೂ ಇದು ಒಳ್ಳೆಯದು, ಸ್ಕಿನ್ನಿದ್ದು ಒಳ್ಳೆಯ ಕ್ಲಿನ್ಸಿಂಗ್ದು ಕೆಲಸ ಮಾಡುತ್ತೆ. ಇನ್ನು ಹೊಲ್ದಿರೋ ಹಾಳನ್ನು ನಾನು ಬಿಸಿ ಮಾಡಿಟ್ಟಿರ್ತೇನೆ. ನಾನು ಯಾವಾಗಲೂ 1.5 ಲೀಟರ್ ಹಾಲು ತರ್ತೇನೆ, ಸ್ವಲ್ಪ ಹೆಪ್ಪಾಕ್ತೇನೆ, ಸ್ವಲ್ಪ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲು, ಮತ್ತು ಯಾವತ್ತದು ಕುಡಿತಾರೆ, ಒಂದೊಂದು ಸರ್ತಿ ಟೀ ಮಾಡ್ತಾರೆ, ಒಂದೊಂದು ಸರ್ತಿ ಕಾಫಿನೂ ಮಾಡಿಕೊಂಡು ಕುಡಿತಾರೆ. ಇವಾಗ ದೊಡ್ಡವರಾದರೂ ನಾನು ಮಾಡೋ ಕೆಲಸ ಮಾಡಬೇಕಾಗಿಲ್ಲ, ಅವರಾಗೆ ಮಾಡ್ಕೊಂಡು ಕುಡಿತಾರೆ. ಗೈಸ್ ಇವತ್ತು ರಾತ್ರಿ ಅದೇ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಅಂತಿದ್ದೇನೆ.
ಅದೇ ಪಿಂಪಲ್ಸ್ ಎಲ್ಲ ಈಗ ಕಡಿಮೆ ಆಗಿದೆ, ಅಷ್ಟೊಂದಿಲ್ಲ, ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇದೆ. ಅದೇ ನಾನು ತುಂಬಾ ವೇಟ್ ಮಾಡ್ತಿದ್ದೆ, ಇದು ಪಿಂಪಲ್ಸ್ ಯಾವಾಗ ಹೋಗುತ್ತೋ ಅಂತ. ಎಲ್ಲರೂ ಹೇಳ್ತಿದ್ರು 30 ಇಯರ್ಸ್ ಆದ್ಮೇಲೆ ಹೋಗುತ್ತೆ, 30 ಇಯರ್ಸ್ ಆದ್ಮೇಲೆ ಹೋಗುತ್ತೆ ಅಂತ. ಆದ್ರೆ ನಂದೀಗ 33 ಆಯ್ತು, ಇಷ್ಟರವರೆಗೂ ಹೋಗಿರ್ಲಿಲ್ಲ. ಏನಪ್ಪಾ ನನ್ನ ಮುಖದಲ್ಲಿ ಅದೇ ಪಿಂಪಲ್ಸ್ ಹೋಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಇವಾಗ ಇವಾಗ ಕಡಿಮೆ ಆಗ್ತಿದೆ, ಇವಾಗ ಪಿರಿಯಡ್ಸಿಗೂ ಅಷ್ಟೊಂದು ಬಂದಿಲ್ಲ. ಏನೋ ಗೊತ್ತಿಲ್ಲ, ನಂದೀಗ ರೊಟೀನ್ ಈಗ ಚೇಂಜ್ ಆಗಿದೆ ಅಲ್ವಾ, ಫುಡ್ ರೊಟೀನು ಚೇಂಜ್ ಆಗಿದೆ. ಈಗ ಬಿಸಿನೀರೇ ಕುಡಿತೇನೆ ಬೆಳಿಗ್ಗಿಂದ, ಮತ್ತೆ ಒನ್ ಟೈಮ್ ಊಟ ಮಾಡೋದು, ಏನು ಜಂಕ್ ಫುಡ್ಸ್ ಏನು ತಿನ್ನಂಗಿಲ್ಲ. ಅದರಿಂದಾಗಿ ಕಡಿಮೆ ಆಗಿದ್ದು ಅಥವಾ ನನ್ನ ಏಜ್ ಈಗ 33ಗೆ ಬಂದಿದೆ ಹಾಗಾಗಿ ಕಡಿಮೆ ಆಗಿದ್ದು, ಏನೋ ಗೊತ್ತಿಲ್ಲ. ನೋಡುವ, ನಾನು ಮತ್ತೆ ನಂದು ವ್ರತ ಎಲ್ಲ ಆದ್ಮೇಲೆ ಚಾತುರ್ಮಾಸ ಮುಗ್ದ ಮೇಲೆ ನಾನು ಮತ್ತೆ ಎಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನಲ್ವಾ. ಅಂದ್ರೆ ಎಲ್ಲ ತಿನ್ಲಿಕ್ಕೆ ಅಂದ್ರೆ ನಾನು ಅಷ್ಟು ತುಂಬಾ ಕೇರ್ ಮಾಡ್ತೀನಿ, ನಂದು ಫುಡ್ ಇದು ಒಂದು ಕಂಟ್ರೋಲ್ ಇಟ್ಟಿರ್ತೇನೆ ನಾನು. ನೋಡುವ ಏನಾಗುತ್ತೆ ಅಂತ, ಆಮೇಲೆ ಬರುತ್ತಾ ಮತ್ತೆ ಗೊತ್ತಿಲ್ಲ. ನೋಡಿ, ಪಾಪುಗೆ ನಾಳೆ ಟೆಸ್ಟ್ ಇದೆ, ಅವಳದು ಟೆಸ್ಟ್ ಕಂಪ್ಲೀಟ್ ಆಗ್ಲಿಲ್ಲ, ಗುಡ್ಡುದು ಟೆಸ್ಟ್ ಕಂಪ್ಲೀಟ್ ಆಯ್ತು ಇವತ್ತು. ಪಾಪು ಮತ್ತೆ ಅನ್ಶಿಗೆ ಟೆಸ್ಟ್ ಇದೆ, ಅವನು ಓದ್ತಾ ಇಲ್ಲ, ಅವರನ್ನೀಗ ಓದಿಸ್ಬೇಕು. ಓಕೆ ಗೈಸ್, ಆಮೇಲೆ ನಾನು ಇದು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮಗೆ. ನಂದೆಲ್ಲ ಸ್ವಲ್ಪ ಕೆಲಸ ಮಾಡ್ಕೋತೇನೆ, ಅನ್ಸದ್ದು ಓದಿಸೋದು ಮತ್ತೆ ಐರನ್ದು ಎಲ್ಲ, ಇವತ್ತಿನ ದಿನದ್ದು ಏನು ಕೆಲಸ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೋತೇನೆ ಗೈಸ್. ನಾನು ಅದೇ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದೆ, ಅದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದೇನೆ. ಇದು ಒಣಗೋಷ್ಟೊತ್ತಿಗೆ ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ತೇನೆ ಅಂತ, ವಿಡಿಯೋ ಎಡಿಟ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು. ಅದೇ ನಾವು ನೈಟ್ ಸ್ಕಿನ್ ಕೇರ್ ಮಾಡ್ತೇವಲ್ಲ, ಅದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಫೇಸ್ಗೆ ಏನೆಲ್ಲ ನಾವು ಅಪ್ಲೈ ಮಾಡಿರ್ತೇವೋ ಅದೆಲ್ಲ ರಾತ್ರಿ ಪೂರ ನಮ್ಮ ಫೇಸ್ಗೆ ರೆಸ್ಟ್ ಸಿಕ್ಕಿರುತ್ತೆ, ನಿದ್ದೆ ಮಾಡಬೇಕಾದ್ರೆ ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಗೈಸ್ ನೋಡಿ ಹೇಗೆ ಶೈನ್ ಆಗ್ತಿದೆ ನನ್ನ ಫೇಸ್ ಅಂತ ನೋಡಿ. ನಂದಾಯಿತು ಸ್ಕಿನ್ ಕೇರ್ ಮಾಡಿ, ಇನ್ನು ಮಾಯಿಶ್ಚರೈಸ್ ಅಪ್ಲೈ ಮಾಡಬೇಕು, ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಓಕೆ ಗೈಸ್, ಇದು ಫುಲ್ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು. ಜೈನ್ ರೇಖಾ ಸಂಜು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, jain.rekhasanju ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಅಲ್ಲಿ ನೋಡ್ಕೊಳ್ಳಿ, ಫುಲ್ಲು ನಾನು ಹಾಕಿದ್ದೇನೆ ವಿಡಿಯೋ. ಓಕೆ ಗೈಸ್, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.